ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜಿನ ಆಡಳಿತ ಮಂಡಳಿ ಕಿರಿಕಿರಿ ಮಾಡ್ತಾ ಇದೆ ಅಂತ ಆರೋಪಿಸಿ ನೂರಾರು ವಿದ್ಯಾರ್ಥಿಗಳು ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಪ್ರತಿದಿನ ಟೂ ವೀಲರ್ನಲ್ಲಿ ಪಾರ್ಕಿಂಗ್ ಆಗಿ ಒಬ್ಬರಿಂದ 5 ರೂಪಾಯಿಯನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಏನಿಲ್ಲ ಅಂದ್ರೂ 1,000 ಮಂದಿ ಕಾಲೇಜ್ಗೆ ಬೈಕ್ನಲ್ಲಿ ಬರ್ತಾರೆ. ಶನಿವಾರ ಅರ್ಧ ದಿವಸ ಕಾಲೇಜ್ ನಡೆಸಬೇಕು. ಮ್ಯಾನೇಜ್ಮೆಂಟ್ ಕಿರುಕುಳದಿಂದ 21 ಮಂದಿ ಪ್ರಾಧ್ಯಾಪಕರು ತೊರೆದಿದ್ದಾರೆ ಅಂತ ಆರೋಪ ಮಾಡಿದ್ರು. ವಾಟ್ಸ್ಆಪ್ನಲ್ಲಿ ಪ್ರತಿಭಟನೆಯ ಮೆಸೇಜ್ ಹರಿದಾಡಿದ್ದರಿಂದಾಗಿ ಶಾಲಾ ಆಡಳಿತ ಮಂಡಳಿ ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಗೆ ದೂರು ನೀಡಿ ಸಾಕಷ್ಟು ಪೊಲೀಸರಿಂದ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಸಿತ್ತು. ಆದರೆ ಏನೂ ತಪ್ಪು ಮಾಡಿಲ್ಲ ಅಂತ ಕಾಲೇಜಿನವರು ಹೇಳ್ತಿದ್ದಾರೆ. ಇಷ್ಟು ಇಲ್ಲಿವರೆಗೂ ಕಾಲೇಜು ಚೆನ್ನಾಗೇ ಇತ್ತು. ಹೊಸದಾಗಿ ಡೈರೆಕ್ಟರ್ ಏನು ಬಂದಿದ್ದಾರೆ, 1 ತಿಂಗಳಾಗಿರ್ಬೋದು ಅವ್ರು ಬಂದಾಗಿಂದ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಪಾರ್ಕಿಂಗ್ ಫೀಸ್ ಇಡೀ ಬೆಂಗಳೂರಲ್ಲಿ ಇಡೀ ಎಲ್ಲೂ ಪಾರ್ಕಿಂಗ್ ಫೀಸ್ ಕಲೆಕ್ಟ್ ಮಾಡಲ್ಲ. 5 ದಿವಸಕ್ಕೆ 1,000 ವೆಹಿಕಲ್ ಇರುತ್ತೆ. 1,000 ವೆಹಿಕಲ್ ಅಂದರೆ ಇವ್ರು 5 ರೂಪಾಯಿ ಅಂತ 5,000 ರೂಪಾಯಿ ತಿಂಗಳಿಗೆ ಕಲೆಕ್ಟ್ ಆಗುತ್ತೆ. ವಾರ್ಷಿಕ 7.5 ಲಕ್ಷ ಕಲೆಕ್ಟ್ ಆಗುತ್ತೆ. ಸ್ವಾಮಿ, ಇವ್ರೇನು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಎಜುಕೇಷನ್ ನಡೆಸ್ತಾ ಇದ್ದಾರೆ. ದಿಸ್ ಈಸ್ ಅವರ್ ಪಾಯಿಂಟ್. ಯಾವ ಕಾಲೇಜಲ್ಲೂ ಇಲ್ಲ ಫೀಸ್ ಪಾರ್ಕಿಂಗ್, ಅದು ಇದು ಮಾಡಬೇಕು. ಅಸೈನ್ಮೆಂಟ್ಸ್ ಇವಾಗ ಒನ್ ಅಸೈನ್ಮೆಂಟಲ್ಲಿ 1 ವೀಕ್ ಮುಂಚೆ ಹೇಳಿದ್ದಾರೆ, ಇವಾಗ 31st ಲಾಸ್ಟ್ ಅಂತ ಅಂದಿದ್ರು ಸಬ್ಮಿಟ್ ಮಾಡೋಕ್ಕೆ. 1 ವೀಕ್ ಮುಂಚೆ ಅಂದಿದ್ದಾರೆ. ಇವಾಗ ಎವ್ರಿ ಅಸೈನ್ಮೆಂಟಲ್ಲಿ 20-25 ಕ್ವೆಶ್ಚನ್ಸ್ ಇದೆ, ಅದು 6x8. ಹೆಂಗಿಂದ ಬರೀಬೇಕು 1 ವೀಕಲ್ಲಿ, ಆಮೇಲೆ 31st ಇದು ಲಾಸ್ಟ್ ಡೇಟ್ ಅಂತ ಹೆಂಗಿಂದ ಸಬ್ಮಿಟ್ ಮಾಡಬೇಕು. ಧಾರವಾಡ ಮನೆಯಲ್ಲಿ ಗುಂಡಿಕ್ಕಿ ಕಲಬುರಗಿ ಕೊಲೆ, ಸಾಹಿತಿ ಅನುಮಾನುಷ ಹತ್ಯೆಗೆ ಬೆಚ್ಚಿ ಬಿದ್ದ ಕರುನಾಡು, ತನಿಖೆಗೆ ಬಯಲಾಗುತ್ತಾ ಮರ್ಡರ್ ಮಿಸ್ಟರಿ. ಮುಗಿಯುತ್ತಿಲ್ಲ ಬಿಬಿಎಂಪಿ ಸಿನಿಮಾ ಕ್ಲೈಮ್ಯಾಕ್ಸ್. ಮೇಯರ್ ಚುನಾವಣೆಗೆ ಕೈ ಕೊಡುತ್ತಾ JDS, ಹೊಸ ಪ್ಲಾನ್ ಹುಡುಕಾಟದಲ್ಲಿ ಕಾಂಗ್ರೆಸ್ ಬಿಜೆಪಿ. ಅರಮನೆ ಮೈದಾನ, ದೊಡ್ಡಮನೆ ಮದುವೆ ಅಂತ ಅಂದಮೇಲೆ ಶಾಸ್ತ್ರ ಸಮಾರಂಭ ಸಡಗರ ಎಲ್ಲ ಕೂಡ ಜೋರಾಗೇ ಇರುತ್ತೆ. ಆ ಜೋರಾದ ಸಡಗರ ಸಂಭ್ರಮ ವಿಜೃಂಭಣೆ ಈಗಾಗಲೇ ನಮ್ಮ ಪಬ್ಲಿಕ್ TVಯಲ್ಲಿ ವೀಕ್ಷಕರಿಗೂ ಕೂಡ ತಲುಪಿದೆ ಅಂತ ನಾನು ಅನ್ಕೊಂತೀನಿ ಅರುಣ್.